ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ರಜನಿಶ್ರೀ. ಇವತ್ತಿನ ಕಾರ್ಯಕ್ರಮ ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮದಿನ. ಇದನ್ನು ಬಹಳ ವಿಜೃಂಭಣೆಯಿಂದ ಥ್ರೂಔಟ್ ಭಾರತ ದೇಶ ಎಲ್ಲ ಆಚರಿಸ್ತಾ ಇದ್ದಾರೆ. ಅದೇ ಥರ ನಮಗೆ ಜಾತಿ ಭೇದ ಇಲ್ಲ, ನಾವೆಲ್ಲರಿಗೂ ಒಂದೇ ಸಮವಾಗಿ ಹೋಗ್ತಾ ಇದ್ದೀವಿ. ನಮ್ಮ ಭಾರತದ ಒಂದು ಶಿಲ್ಪಿ ಅಂತಂದರೆ ಎರಡನೇ ಶಿಲ್ಪಿ ಮಹಾತ್ಮ ಗಾಂಧಿ, ಒಂದು ಎರಡನೇದು ಇವರು ಅಂಬೇಡ್ಕರ್ ಅವರು. ಅವರು ಬರೆದ ಇದನ್ನು ಮುಂದೆ ಚಾಲನೆ ಮಾಡೋದಕ್ಕೆ ಬಿಡ್ತಾ ಇಲ್ಲ ನಮ್ಮ ಬಿ ಜೆ ಪಿ ಸರ್ಕಾರ. ನಾನು ಕಂಠಾಘೋಷವಾಗಿ ಹೇಳ್ತಾ ಇದ್ದೇನೆ, ಹೇಳಬಾರ್ದು ಅಂದರೆ ನಾನು ನಿಲ್ಲಿಸೋದಿಲ್ಲ, ಅದು ಹೇಳ್ತಾ ಇದ್ದೀನಿ. ಮುಂದೆ ನಮಗೆ ಚುನಾವಣೆ ಇಲ್ಲ, ನಮ್ಮ ಹಕ್ಕಿಲ್ಲ, ನಮ್ಮ ಯಾವುದೂ ಇಲ್ಲ, ಬದುಕೋಕೆ ನೀರಿಲ್ಲ. ಅಲ್ಪಸಂಖ್ಯಾತರಿಗೂ ಹಿಂದುಳಿದವರ್ಗವರೆಗೂ ಯಾವುದೇ ಬೆಲೆ ಇಲ್ಲ ನಮ್ಮಲ್ಲಿ. ಆ ಥರ ಮಾಡಿಟ್ಬಿಟ್ಟಿದ್ದಾರೆ. ಈ ಸಾರ ಮತ ಅವ್ರಿಗೆ ಮತ ನೀಡಿ ಅವ್ರನ್ನ ಜೈಶೀಲರಾಗಿ ಮಾಡಿದ್ರೆ ನೋ ಮೋರ್ ನಾವು ಬದುಕಿರೋದಿಲ್ಲ, ಸುಟ್ಟು ಸುಣ್ಣಾಗಿ ಬೆಂಕಿ ಎಲ್ಲಾಗ್ದಂಗೆ ನಮ್ಮ ಓಟ್ಗಳು ತೊಗೊಂಡೋಗ್ಬಿಟ್ಟು ಅಂತ ಒಂದು ಸನ್ನಿವೇಶಕ್ಕೆ ಬಂದಿದ್ದೀವಿ. ಈಗ ನಾವೆಲ್ಲರೂ ಪ್ರಚಾರ ಮಾಡಿ ನಮ್ಮ ಭಾರತ ದೇಶಕ್ಕೆ ಒಳ್ಳೆಯ ವ್ಯಕ್ತಿಗಳನ್ನ ಆಯಿಸ್ಬೇಕು, ನಮ್ಮ ಬಿ ಜೆ ಪಿ ಸರ್ಕಾರನ ಕೆಳಗೆ ಬೀಳಿಸ್ಬೇಕು, ನಮ್ಮ ಕಾಂಗ್ರೆಸ್ ಸರ್ಕಾರನ ಮೇಲೆ ಕೆತ್ತಬೇಕು. ಅದೇ ನಮ್ಮ ಉದ್ದೇಶ. ನಾವು ಬಡಬಗ್ಗರಿಗೆ, ದೀನ ದಲಿತರಿಗೆ ಎಲ್ಲ ಸಹಾಯ ಮಾಡಿ, ಎಲ್ಲ ಉಂಡಿರೋ ರೈತರಿಗೆ, ಅವ್ರಿಗೆಲ್ಲರಿಗೂ ಒಳ್ಳೆ ಸಹಾಯ ಮಾಡಿ ಒಳ್ಳೆ ಇದರಿಂದ ಬದುಕಿಸ್ಬೇಕು, ಅವನ್ನೆಲ್ಲ ಬದುಕಿಸ್ಬೇಕು. ಆ ಬದುಕಿಸ್ದಾಗೆ ನಮ್ಮ ಆತ್ಮಕ್ಕೆ ತೃಪ್ತಿ. ಇದನ್ನು ನಾವು ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಎಲ್ಲ ಕಡೆ ಸುತ್ತಾಡ್ತಾ ಇದ್ದೀವಿ, ಕೈ ಕಾಲಿಗೆ ಕೇಳ್ತಾ ಇದ್ದೀವಿ ಮತ ನೀಡಿ ಅಂತ. ಅವರ ಒಂದು ವಿವೇಚನೆಗೆ ಯಾರು ಬೆಳೆ ಬಿಡಬೇಡಿ. ಅವ್ರು ಏನೇನೋ ಹೇಳ್ತಾ ಇದ್ದಾರೆ, ಆದರೂ ಇದುವರೆಗೂ 10 ವರ್ಷ ಸಾಧನೆ ಅವ್ರು ಹೇಳ್ತಾ ಇಲ್ಲ, 10 ವರ್ಷ ಸಾಧನೆನೇ ಹೇಳ್ತಾ ಇಲ್ಲ. ತಗೊಳ್ತಾರೆ ನೀವು 24 ವರ್ಷದಿಂದ ಏನು ಮಾಡ್ತೀವಿ, 24 ವರ್ಷದಿಂದ ಯಾವ ಇಂಡಸ್ಟ್ರೀಸ್ಗಳು ಇರಲೇ ಇಲ್ಲ, ಯಾವ ಬದುಕಲೇ ಇಲ್ಲ, ಯಾರು ಏನು ಊಟನೇ ಮಾಡ್ತಾ ಇರಲಿಲ್ಲ. ಆ ಥರ ಇರೋದಕ್ಕೆ ಅವ್ರು ಹೇಳ್ಕೊಡ್ತಾರೆ, ಏನು ಮಾಡೋಕ್ಕಲ್ಲ. ಒಂದು 4-5 ಜನ ದೊಡ್ಡ ದೊಡ್ಡ ಸಿಂಹಂತರು ಬಿಟ್ಟರೆ ಮೋದಿಗೆ ಇನ್ಯಾರು ಗತಿನೇ ಇಲ್ಲ. ಅವ್ರನ್ನ ಇಟ್ಕೊಂಡು ಮಜೆ ಮಾಡ್ತಾ ಇದ್ದಾನೆ, ಬಡಬಗ್ಗನ ಮರೆತಿದ್ದಾನೆ, ರೈತನ ಮರೆದಿದ್ದಾನೆ, ಎಲ್ಲ ಸಂಸ್ಕೃತಿನೂ ಮರೆತೋಗ್ಬಿಟ್ಟಿದ್ದಾನೆ. ಆದ್ದರಿಂದ ಈ ಸಾರಿ ನಮಗೆ ಅವಕಾಶ ಮಾಡಿಕೊಡಿ ಅಂತ ನಿಮ್ಮ ಚಾನಲ್ನಿಂದ ಕೇಳ್ಕೊತಾ ಇದ್ದೀನಿ. ಇವತ್ತು ತುಂಬ ವಿಶೇಷವಾದ ದಿನ. ಯಾತಕ್ಕಂತಂದರೆ ಡಾಕ್ಟರ್ 133 ಅವರ 133ನೇ ಜನ್ಮದಿನಾಚರಣೆ. ಇವತ್ತಿನ ದಿವಸ ನಾವು ಈ ಭಾಗದಲ್ಲಿ ಲೋಕಸಭೆ ನಿಂತಿರುವಂತಹ ಅಭ್ಯರ್ಥಿ ಸೌಮ್ಯಾರೆಡ್ಡಿಯವರ ಪರವಾಗಿ ಮತಯಾಚನೆ ಮಾಡಲು ಮನೆ ಮನೆ ಬಾಗಿಲಿಗೆ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ನಾನು ರಾಜ್ಯದ ಜನತೆಗೆ ಒಂದು ಮನವಿ ಮಾಡಿಕೊಳ್ತಾ ಇರೋದು ಏನಂತಂತಂದರೆ, BJP ಒಬ್ಬ ಸಂಸದ ಅನಂತಕುಮಾರ್ ಹೆಗ್ಡೆ ಅನ್ನೋವನು ಏನಂತ ಹೇಳಿಕೆ ಕೊಡ್ತಾನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬದಲಿಸಲಿಕ್ಕೆ ನಾವು ಬಂದಿರೋದು ಅಂತ ಹೇಳಿಕೆ ಕೊಡ್ತಾನೆ. ಆದರೆ ಅದೇ ರೀತಿ ಇನ್ನೊಬ್ಬ ಜ್ಯೋತಿ ಮಿರ್ಧಾ ಅನ್ನೋನು ಸಹ ಅದೇ ರೀತಿಯಲ್ಲಿ ಹೇಳಿಕೆ ಕೊಡ್ತಾನೆ. ಇವತ್ತಿನ ದಿವಸ ಅವನ ಗೆಲುವಿಗಾಗಿ ರೋಡ್ ಶೋ ಮಾಡ್ತಾ ಇದ್ದಾನೆ ಪ್ರಧಾನಿ. ಅವ್ರ ಮೇಲೆ ಯಾತಕ್ಕೆ ಆಕ್ಷನ್ ತೊಗೊಳ್ಲಿಲ್ಲ, ಕಾರಣ ಏನು ಅಂತಂದರೆ, ಯಾತಕ್ಕೆ ನಾನು ನಿಮ್ಮ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ದಿವಸ ಯಾರೇ ಬಂದರೂ ಸಂವಿಧಾನನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಪ್ರಧಾನಿ ಏನು ಉಸಿರು ಒಳ್ಳೆ ಮಾತುಗಳು ಹೇಳ್ತಾ ಇದ್ದಾನೆ, ಇದನ್ನು ಜನ ನಂಬಬೇಕಾ ಬಿಡಬೇಕಾ ಅನ್ನೋದನ್ನು ಜನರಾದ ನೀವೇ ತೀರ್ಮಾನ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಜೈ ಕರ್ನಾಟಕ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ.